ಅಹೋರಾತ್ರನ ಸರಥ್ಯದಲ್ಲಿ ಮೂಡಿಬಂದಂತಹ ಮೂರ್ಖನ ಮಾತುಗಳು ದೇವ ದೇಶ ದೇಹ ಎನ್ನುವ ವಾಕ್ಯನ ಅಜರಾಮರವಾಗಲಿ ಎನ್ನುವ ನನ್ನ ಆಶಯ ಅಹೋರಾತ್ರ ಯಾನ ಅಹೋರಾತ್ರ ಅಂದರೆ ಒಂದು ಹಗಲು ಇರುಳು ಸೇರಿ ಒಂದು ದಿನಮಾನ ಯಾನ ಅಂದರೆ ಮಾರ್ಗ ದಾರಿ ವಾಹನ ಕೂಡ ಅಂತ ಕರೆದಿದ್ದಾರೆ ನಮ್ಮ ಪೂರ್ವಜರು ದಿನಕ್ಕೆ ಮೂರು ಗಂಟೆ ಮೀಸಲಾಗಿಡಿ ಒಂದು ಗಂಟೆ ದೇವ ಒಂದು ಗಂಟೆ ದೇಶ ಒಂದು ಗಂಟೆ ದೇಹಕ್ಕೆ ಈ ಶರೀರಕ್ಕೆ ಆತ್ಮ ಕೊಟ್ಟಂತಹ ದೇವ ಆಟ ಪಾಠ ಸೃಷ್ಟಿಯೊಂದಿಗೆ ಸ್ಮರಿಸುತ್ತ ಶರೀರ ಒತ್ತಿರುವ ದೇಶಕ್ಕೆ ನಾವು ಯಾವ ರೀತಿ ಉಪಕಾರವಾಗಿದ್ದೇವೆ ಅನ್ಯಾಯದ ವಿರುದ್ಧ ಹೋರಾಡಿ ಎಂದು ಸಾರುವ ಆತ್ಮ ಹೊತ್ತಿರೋ ದೇಹಕ್ಕೆ ಪ್ರತಿದಿನ ಸಮಯಕ್ಕೆ ಸರಿಯಾಗಿ ಯೋಗ ವ್ಯಾಯಾಮ ಆಹಾರ ದೇಹವನ್ನು ಪ್ರೀತಿಸಿ ಎಂದು ಸಾರುವ ದೇಹವ ಅಹೋರತ್ರನ ಸಾರಥ್ಯದಲ್ಲಿ ಮೂಡಿಬಂದಂತಹ ಮೂರ್ಖನ ಮಾತುಗಳು ಮೂರ್ಖನ ಮಾತುಗಳು ಎನ್ನುವುದು ವಿಚಿತ್ರವೋ ಸತ್ಯವೋ ಒಮ್ಮೆಲೆ ಓದಿ ನೋಡಿ